ಹೊಸ್ತಿಲಲ್ಲಿ ಜಾರ್ಕಿಹೊಳಿ ಸಿಡಿ ಷಡ್ಯಂತ್ರದ ಗಲಾಟೆ ಈಗ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಸಿಡಿ ಫ್ಯಾಕ್ಟರಿ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಪಟ್ಟು ಹಿಡಿದಿರುವ ರಮೇಶ್ ಜಾರ್ಕಿಹೊಳಿ ವಿಡಿಯೋ ಆಡಿಯೋ ಇರುವಂತಹ ದಾಖಲೆ ಸಮೇತ ದೆಹಲಿಗೆ ಹಾರಿದ್ದಾರೆ. ಇನ್ನು ದೆಹಲಿಗೆ ಇವತ್ತು ಹಾರಿರುವಂತದ್ದು ಆ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದು ಕಾಲದಲ್ಲಿ ರಾಜಕೀಯದಲ್ಲಿ ಚಡ್ಡಿ ದೋಸ್ತರಂತೆ ಇದ್ದ ಗೋಕಾಕ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಹಾಗೂ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಇಂದು ರಾಜಕೀಯ ಬದ್ಧ ವೈರಿಗಳು. ಸಮ್ಮಿಶ್ರ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಂತೆ ಮಾಡಿದ ರಮೇಶ್ ಜಾರಕಿಹೊಳಿ ಅದೊಂದು ಸಿಡಿ ಪ್ರಕರಣದಲ್ಲಿ ಸಿಕ್ಕಿ ರಾಜಕೀಯದಲ್ಲಿ ಮೂಲೆ ಗುಂಪಾದರು. ಆದರೆ ಇನ್ನು ಕೆಲವೇ ತಿಂಗಳಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ಇರುವಂತೆ ಸಾಹುಕಾರ್ ಸಿಡಿ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಭಾರಿ ಸದ್ದು ಮಾಡ್ತಾ ಇದೆ. ನನ್ನನ್ನು ಸಿಡಿ ಪ್ರಕರಣದಲ್ಲಿ ಸಿಲುಕಿಸಿದ್ದೇ ಡಿಕೆಶಿ ಅಂತ ನೇರ ಆರೋಪ ಮಾಡಿರುವ ರಮೇಶ್ ಜಾರಕಿಹೊಳಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ತನ್ನ ಬಳಿ ಡಿಕೆಶಿ ವಿರುದ್ಧ ಇರುವ ದಾಖಲೆ ಸಮೇತ ಅಮಿತ್ ಶಾ ಭೇಟಿ ಮಾಡಲಿದ್ದು. ಸದ್ಯ ದೆಹಲಿಯಲ್ಲಿರುವ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಭೇಟಿಗೂ ಮುನ್ನವೇ ಸಿಎಂ ಬೊಮ್ಮಾಯಿ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ನಾಳೆ ಅಮಿತ್ ಶಾ ಭೇಟಿ ಹಿನ್ನೆಲೆ ಸಾಹುಕಾರ್ ಮುಂಬೈಗೆ ತೆರಳಿ ತನ್ನ ರಾಜಕೀಯ ಗುರು ಮಹಾರಾಷ್ಟ್ರದ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗಲಿದ್ದಾರೆ. ಫಡ್ನವೀಸ್ ಬಳಿ ಸಿಡಿ ವಿಚಾರ ಹಾಗೂ ಚುನಾವಣೆ ಕುರಿತಾಗಿ ಚರ್ಚೆ ನಡೆಸಿ ನಾಳೆ ಅಮಿತ್ ಶಾ ಜೊತೆ ಸಾಹುಕಾರ್ ಸಿಡಿ ವಿಚಾರ ಪ್ರಸ್ತಾಪಿಸಲಿದ್ದಾರೆ. ರಾಜ್ಯದಲ್ಲಿ ಚುನಾವಣೆ ಸಮೀಪಿಸುತ್ತಿರೋದ್ರಿಂದ ಸಿಡಿ ಪ್ರಕರಣ ಮಹತ್ವ ಪಡೆದುಕೊಂಡಿದೆ. ವಿಡಿಯೋ ಆಡಿಯೋ ಸಿಡಿ ಬಗ್ಗೆ ನನ್ನ ಬಳಿ ದಾಖಲೆ ಇದೆ ಅಂತ ಡಿಕೆಶಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಡಿಕೆಶಿ ಮಾತ್ರ ಸಾಹುಕಾರ್ ಆರೋಪದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಎನ್ನಲಾಗ್ತಾ ಇದೆ. ಆದರೆ ನನ್ನ ಬಳಿ ದಾಖಲೆ ಇದೆ, ಡಿಕೆಶಿಯನ್ನ ರಾಜಕೀಯವಾಗಿ ಮುಗಿಸಿಯೇ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಎನ್ನುತ್ತಿರುವ ರಮೇಶ್ ಡಿಕೆಶಿ ವಿರುದ್ಧ ದಾಖಲೆ ಇಟ್ಟುಕೊಂಡು ದೆಹಲಿ ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿ ಠಿಕಾಣಿ ಹೂಡಿದ್ದಾರೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಇಂತಹ ಕೆಸರೆರೆಚಾಟ ಬೇಡ. ಏನಿದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮ್ಮ ಎದುರಾಳಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಸ್ವತಃ ರಮೇಶ್ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಕಿವಿ ಮಾತು ಹೇಳಿದ್ರು. ಬಳಿಕ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಕೂಡ ಸಿಡಿ ವಿಚಾರ ಚರ್ಚೆ ಕುರಿತು ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ, ಸಿಡಿ ಅಂದ್ರೆ ಏನು, ಅದರಲ್ಲೇನಿದೆ, ಆ ಮಕ್ಕಳಿಗೆ ನಾ ಏನ್ ಹೇಳಿ, ಸಿಡಿ ಯಾಕೆ ತೆಗೆದ್ರು ಅಂತಾನ, ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅಂತ ಫುಲ್ ಗರಂ ಆಗಿದ್ದಾರೆ. ಸಿಡಿ ತೋರಿಸಬಾರ್ದು, ಸದಾನಂದ ಗೌಡರು ಅದಂದ್ರ ಹನ್ನೆರಡು ಜನ ಮಂತ್ರಿಗಳು, ಈ ಇಂಥ ಮಂತ್ರಿಗಳು ಇಂಥ ಸಿಡಿಗಳು ಇದ್ದರೆ ಕೋವಿಡ್ ಬರಲ್ಲ, ಅತಿವೃಷ್ಟಿ ಬರಲ್ಲ, ದರಿದ್ರ ಅಲ್ಲಿ ದರಿದ್ರ ಯಥಾ ರಾಜ ತಥಾ ಪ್ರಜೆ. ಸರಿ, ಸಿಡಿ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇದು ಮಾಡ್ಕೊಂಡು ಬಂದಾರ ಹೇಳಲ್ಲ ಅಪ್ಪ ರಮೇಶ್ ಸತ್ಯ ಹೇಳಾರ. ಬೆಳಗಾವಿಯಲ್ಲಿ ಸಿಡಿ ಪ್ರಕರಣದಲ್ಲಿ ಡಿಕೆಶಿ ಕೈವಾಡ ಇದೆ ಅಂತ ಆರೋಪ ಮಾಡಿರುವ ರಮೇಶ್ ಜಾರಕಿಹೊಳಿ ನೇರವಾಗಿ ಬೆಂಗಳೂರಿಗೆ ತೆರಳಿ ಅಲ್ಲಿಂದ ದೆಹಲಿಗೆ ಹಾರಿದ್ದಾರೆ. ಸದ್ಯ ಈ ಸಿಡಿ ರಾಡಿ ಯಾರಿಗೆ ಸಿಡಿಯುತ್ತೋ ಗೊತ್ತಿಲ್ಲ. ಆದರೆ ಬರುವ ಚುನಾವಣೆಯಲ್ಲಿ ಸಿಡಿ ಮತ್ತೆ ಸದ್ದು ಮಾಡುವ ಎಲ್ಲ ಲಕ್ಷಣಗಳು ಕಂಡುಬಂದಿವೆ. ಮುಖ್ಯವಾಗಿ ಸಾಹುಕಾರ್ ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸುವಲ್ಲಿ ಸಕ್ಸಸ್ ಆಗ್ತಾರ ಎಂದು ಕಾದು ನೋಡಬೇಕಾಗಿದೆ. ಪ್ರಹ್ಲಾದ ಪೂಜಾರಿ, ಬೆಳಗಾವಿ, ಜಿ ಕನ್ನಡ ನ್ಯೂಸ್ ಡಿಜಿಟಲ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.